ದಾಖಲೆ ಇಲ್ಲದೆ ಸಾಗಿಸಿದಂತಹ 5 ಲಕ್ಷ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಹೊಸಪೇಟೆಯ ಕಲ್ಹಳ್ಳಿ ಚೆಕ್ಪೋಸ್ಟ್ ಬಳಿ ಜಪ್ತಿ ಮಾಡಲಾಯಿತು. 5 ಲಕ್ಷ ಹಣವನ್ನ ಚುನಾವಣಾ ಸಂದರ್ಭದಲ್ಲಿ ಇಷ್ಟಿಷ್ಟೊಂದು ಹಣವನ್ನ ದಾಖಲೆ ಇಲ್ಲದೆ ಸರಿಯಾದ ದಾಖಲೆ ಇಲ್ಲದೆ ಸಾಗಾಟ ಮಾಡೋ ಹಂಗಿಲ್ಲ, ಆದರೆ ಇದು ಕಾಮನ್ ಆಗಿಬಿಟ್ಟಿದೆ. ಸಾಕಷ್ಟು ಸುದ್ದಿಯನ್ನು ಗಮನಿಸ್ತಾ ಇರ್ತೀರಿ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕಲ್ಹಳ್ಳಿ ಚೆಕ್ಪೋಸ್ಟ್ ಬಳಿ ನಡೆದಿರುವಂಥದ್ದು. ಸಂಡೂರಿನಿಂದ ಹೊಸಪೇಟೆ ಕಡೆ ಬರುವಾಗ ವಾಹನ ತಪಾಸಣೆ ಮಾಡಲಾಯಿತು. ಆ ತಪಾಸಣೆ ಮಾಡಿದಾಗ ದಾಖಲೆ ಇಲ್ಲದೆ ಸಾಗಿಸಿದಂಥ 5 ಲಕ್ಷ ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಸದ್ಯ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಗೆ ಹಣವನ್ನು ರವಾನಿಸಲಾಗಿದೆ. ಚುನಾವಣೆ ಅಧಿಕಾರಿಗಳು ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆ ಪಿಐ ಬಾಲನಗೌಡ, ಚಿತ್ತವಾಡಗಿ ಪಿಐ ಉಮೇಶ್ ಕಾಂಬ್ಲೆ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಲಾಯಿತು. ಕಳೆದ 2 ದಿನಗಳ ಹಿಂದೆ ಇದೇ ಚೆಕ್ಪೋಸ್ಟ್ನಲ್ಲಿ 2.5 ಲಕ್ಷ ಹಣ ಪತ್ತೆಯಾಗಿತ್ತು. ಸೊ ಈಗ ದಾಖಲೆ ಇಲ್ಲದೆ ಸಾಗಿಸಿದಂತಹ 5 ಲಕ್ಷ ಹಣವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ.